ಬ್ಯಾಕ್ ಟು ಮೈ ಚಾನಲ್. ಈಗ 8:45, ಇದು 15 ಮಿನಿಟ್ಸ್ ಮುಂದೆ ಇದೆ. 8:45 ಸಂಡೇ ಮಾರ್ನಿಂಗ್ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ ಎಷ್ಟೇ ಹೊತ್ತಿಗೆದ್ರು ಏನೇ ಮಾಡಿದ್ರು ನಾನು ಬಿಸಿನೀರು ಕುಡಿಯೋದು ತಪ್ಪಿಸಲ್ಲ. ಸೊ ಬಿಸಿನೀರೆಲ್ಲ ಕುಡಿದು ಆದಮೇಲೆ ನನ್ನ ದಿನ ಸ್ಟಾರ್ಟ್ ಆಗೋದು. ಏಕೆಂದರೆ ಕ್ಲೀನಾಗಿ ಮೋಷನ್ ಹೋಗೋಕ್ಕೂ ಕೂಡ ಈಸಿ ಆಗುತ್ತೆ. ಆ್ಯಂಡ್ ಕಾಫಿ ಬದಲು ಈ ಥರ 2 ಗ್ಲಾಸ್ ಬಿಸಿನೀರು ಕುಡ್ಕೊಂಡು ಇದು ಮಾಡಿದ್ರೆ ಸರಿ ಹೋಗುತ್ತೆ. ಬಿಕಾಸ್ ಒಬ್ಬೊಬ್ಬರು ಒಂದೊಂದಕ್ಕೆ ಅಡಿಕ್ಟ್ ಆಗಿರ್ತಾರೆ. ಒಬ್ಬರು ಕಾಫಿ ಇಲ್ಲದೇ ಏನೂ ಆಗಲ್ಲ, ದಿನ ಹೋಗಲ್ಲ, ಆ ಥರ ಈ ಥರ ಅಂತ. ನನಗೆ ಬಿಸಿನೀರು ಇಲ್ಲದಲ್ಲೇ ದಿನ ಹೋಗಲ್ಲ. ಸೊ ಅದ್ರ ಜೊತೆಗೆ ಪೇಪರು ಕೂಡ ಬಂದಿತ್ತು. ಲೇಟಾಗಿ ಪೇಪರ್ ಬರುತ್ತಲ್ವ. ಸೊ ಆಮೇಲೆ ಬಾಗಿಲೆಲ್ಲ ಗುಡಿಸೋಣ ಅಂತೇಳಿ ಒಂದು ಗ್ಲಾಸ್ ಕುಡ್ಕೊಂಡು ಹೋಗೋಣ. ಬಾಗಿಲೆಲ್ಲ ಗುಡಿಸ್ಬಿಟ್ಟು ನೀರು ಹಾಕ್ಬಿಟ್ಟು ಆಮೇಲೆ ಇನ್ನೊಂದು ಗ್ಲಾಸ್ ಕುಡಿಯೋಣ ಅಂತೇಳಿ ಯೋಚನೆ ಮಾಡಿ ಒಂದು ಗ್ಲಾಸ್ ಕುಡಿದೆ. ಬಿಸಿ ಬಿಸಿ ನೀರು ಕುಡಿದ್ರೆ ಅಂದರೆ ತುಂಬ ಬಿಸಿ ಇಲ್ಲ, ತುಂಬ ತಣ್ಣಗಲ್ಲ, ಮೀಡಿಯಮ್ಮಾಗಿ ಕುಡಿತೀನಿ. ಒಂದೊಂದ್ಸರಿ ತುಂಬ ಬಿಸಿ ಬೇಗ ಈ ಥ್ರಾಟ್ ಪೇನ್ ಆ ಥರ ಇದ್ದಾಗ ಸ್ವಲ್ಪ ಕುಡಿತೀನಿ. ಸೊ ಇವತ್ತು ಮಾರ್ನಿಂಗ್ ಬೆಳಗ್ಗೆನೇ ಮಾಡಿಲ್ಲ, 9 ಗಂಟೆ ಮೇಲೆ ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ ಇದಾದಮೇಲೆ ಬಾಗಿಲು ತೊಳೆದು ಗುಡಿಸಿ ಬಾಗಿಲು ತೊಳೆದು ರಂಗೋಲಿ ಹಾಕಿ ಬಂದು ಬ್ರೇಕ್ಫಾಸ್ಟಿಗೆ ರೆಡಿ ಮಾಡಬೇಕು. ಕಸ ಎಲ್ಲ ಆಮೇಲೆ ಗುಡಿಸ್ತೀನಿ. ಸೊ ಇವತ್ತೇನು ಪ್ಲ್ಯಾನ್ ಇಲ್ಲ ಅನ್ಕೋತೀನಿ, ಗೊತ್ತಿಲ್ಲ. ಸೊ ಅದಾದಮೇಲೆ ದೋಸೆ ಹಿಟ್ಟಿಗೆಲ್ಲ ರುಬ್ಬಿಟ್ಟಿದೆ, ಇಡ್ಲಿ ಮಾಡೋಣ, ಇಡ್ಲಿ ಚಟ್ನಿ ಅಂತ ಅಂದ್ಕೊಂಡಿದ್ದೆ. ಸೊ ಆಮೇಲೆ ಯೋಚನೆ ಮಾಡಿದೆ, ಅವನು ಇರಲಿಲ್ಲ ರೇವಂತ, ಅವನು ಇಲ್ಲಿ ಕ್ರಿಕೆಟ್ ಆಡೋಕೆ ಹೋಗಿದ್ದೆ, ಮಧ್ಯಾಹ್ನ ಮೇಲೆ ಬರ್ತೀನಿ ಅಂತೇಳಿ ಅವನು ಬ್ರೇಕ್ಫಾಸ್ಟಿಗೆ ದುಡ್ಡು ತೊಗೊಂಡೋಗಿದ್ದ. ಸೊ ಚಟ್ನಿ ಮಾಡಿ ದೋಸೆ ಮಾಡ್ಕೊಳ್ಳೋಣ ಅಂತ ಎಲ್ಲ ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಯಾರಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಈ ಕನ್ನಡತಿಗೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಸೊ ಚಟ್ನಿ ಮಾಡೋಣ ಅಂತೇಳಿ ಚಟ್ನಿ ಮಾಡಿ ದೋಸೆ ಮಾಡೋಕ್ಕೆ ಇದು ಮಾಡಿದೆ. ದೋಸೆ ಹಂಚು ನಮ್ಮ ಮನೇಲಿ ಸ್ವಲ್ಪ ಹೋಗ್ಬಿಟ್ಟಿದೆ, ತೊಗೊಂಬರ್ಬೇಕು. ಹೋಗೋಣ ಹೋಗೋಣ ಅಂದಾಗ ಜಯನಗರ್ ಹೋದಾಗೆಲ್ಲ ಅಥವಾ ಎಲ್ಲಾದರೂ ಹೋದಾಗ ಮರ್ತೋಗುತ್ತೆ. ಬಟ್ ಡಿ ಮಾರ್ಟಲ್ಲಿ ಒಂದು ಹಂಚು ಚೆನ್ನಾಗಿರುತ್ತೆ, ಆ ಹಂಚು ತೊಗೊಂಬರ್ಬೇಕು ಹೋಗಿ. ಸೊ ನೋಡೋಣ, ಇವತ್ತಾದರೆ ಹೋಗಿ ತೊಗೊಂಬರೋಣ ಅಂತಿದ್ದೀನಿ, ನೋಡಬೇಕು. ಹಂಚು ಹಿಂಗಾಗಿದೆ ನೋಡು, ಅದನ್ನೇ ಅಲ್ಲೇ ಹೋಗ್ಬೇಕಂತಾನೆ ಜಯನಗರ್ಗೆ. ಅಷ್ಟು ದೂರ ಅಷ್ಟು ದೂರನ ಜಯನಗರ್ ಹತ್ರನ ಕನಕಪುರ ದೂರ ತಾನೆ ನಿನ್ಗದ ಹತ್ರ ನಮ್ಗಿದ ಹತ್ರ ಜಯನಗರ್ ಹೋಗೋದು. ಡಿಮಾರ್ಟ್ ಅಂದ್ಮೇಲೆ ಡಿಮಾರ್ಟೆ ನೀವು ಓಪನ್ ಮಾಡ್ತೀರಂತಲ್ಲ ಸಿಮೆಂಟ್, ಅವಾಗ ನೋಡೋಣ. ಇವಾಗೇನು ರೋಡಲ್ಲೆಲ್ಲ ಬಿದ್ದೋಗಲ್ಲ ಮೆಟ್ಲ ಮೇಲೆ ಹೋಗಿ ಬಟ್ಲೆ ತೊಳಗೆ ಹೋಗಿ ಬರ್ತಾನೂ ಇಲ್ಲ. ಎಷ್ಟು ಚೆನ್ನಾಗಿ ಬರ್ತಿತ್ತು ದೋಸೆ, ಬಲ್ಲಂಗೆ ಹೋಗ್ಬಿಡ್ತೀನಿ. ಬೆಡ್ಶೀಟ್ ಮೊದಲು ಬೆಡ್ಶೀಟ್ ಎಲ್ಲ ಮಡಿಸ್ತಾ ಇದ್ದೆ ಅಂತ ಹೇಳಿದ್ದ. ಪದೆ ಬೀಳ್ತಾವೆ ಹೆಂಗೆ ಇರ್ತೀನಿ ನೋಡು, ನೀನು ನಿಜ ಹೊಡೆದು ಬಿಟ್ರೆ ಇನ್ನೇನು ತಗೊಳ್ಳಿರ್ಲ ತಿನ್ನಿ, ನಾನೇ ಆಮೇಲೆ ತಿಂತೀನಿ. ಇಲ್ಲ ಆಗ್ತಾ ಆಗ್ತಾ ತಿಂತೀನಿ ತಗೊಳಪ್ಪ. ಇಲ್ಲ ನೀನು ಹೆಂಗಿರೋ ಲೇಟ್ ಅಲ್ವಾ ತಿನ್ನೋದು ತಗೋ, ಅದಕ್ಕೇ ಆಗ್ತಾ ಆಗ್ತಾ ತಿಂತೀನಿ, ಯು ಟೇಕ್. ಸೊ ಅದೆಲ್ಲ ಆಯಿತು, ಅದೆಲ್ಲ ಆದಮೇಲೆ ಸ್ವಲ್ಪ ಎಲ್ಲ ತಿಂಡಿ ತಿಂಡಿ ಪಾತ್ರೆಗಳಿರುತ್ತಲ್ವ ತೊಳೆಯೋಣ ಅಂತೇಳಿ ತೊಳೆಯೋಕೆ ಹಾಕ್ಕೊಂಡೆ. ಯಾಕೆಂದರೆ ಅವಾಗವಾಗ ಕೆಲಸ ಮಾಡಿಬಿಟ್ರೆ ಕೆಲಸಗಳು ಮುಗಿದ್ಬಿಡುತ್ತೆ, ಇಲ್ಲ ಅಂದರೆ ಹಂಗೆ ಆಮೇಲೆ ಕುತ್ಕೊಂಡು ಮಾಡ್ತೀವಿ ಅಂದರೆ ಮಾಡೋಕ್ಕಾಗಲ್ಲ ಅಲ್ವಾ. ಸೊ ಸ್ವಲ್ಪ ಎಲ್ಲ ತೊಳ್ಕೊಂಡು ಬೆಳ್ಕೊಂಡು ಕಸ ಗುಡಿಸ್ಕೊಂಡು ಮಿಕ್ಕಿದ ಕೆಲಸಗಳು ನೋಡೋಣ ಅಂತೇಳ್ಬಿಟ್ಟು
ಆಗಲೇ 11 o'clock ಆಗಿತ್ತು, ತಿಂಡಿ ತಿಂದಾಗಲೇ 10 o'clock ಆಗಿತ್ತು. 11 o'clock ಹತ್ತಿರ ಆಗಿತ್ತು, ಎಲ್ಲ ತೊಳೆದಿಟ್ಬಿಡೋಣ, ಮತ್ತೆ ಊಟ ಟೈಮಿಗೆ ಹಂಗೆ ಇದಾಗಿ ಜಾಸ್ತಿ ಆಗಿಬಿಡುತ್ತೆ ಅಂತೇಳಿ ಎಲ್ಲನೂ ತೊಳೆದಿಡೋಣ ಅಂತೇಳಿ ತೊಳೆದಿರ್ತಾ ಇದ್ದೀನಿ. ಸೊ ಇದಾದಮೇಲೆ ಅಡುಗೆ ಏನು ಅಂತ ನೋಡಬೇಕು. ಅದಕ್ಕೂ ಮುಂಚೆ ಸ್ವಲ್ಪ ನನ್ನ ಹತ್ರ ಸಾರಿ ಈಗ ಆಗದಿರೋ ಬಟ್ಟೆಗಳಿದೆ ನೋಡಿ, ಎಷ್ಟು ರಾಶಿ ಬಟ್ಟೆಗಳಿದೆ. ಅದೆಲ್ಲ ಒಂದೊಂದು ಸರಿನೂ ಹಾಕಿಲ್ಲ ಒಂದೊಂದು ಬಟ್ಟೆಗಳು, ಯಾಕೆಂದರೆ ಲಾರ್ಜ್ ತೊಗೊಂಬಿಡ್ತಿದ್ದೆ, ಒಂದೊಂದು ಸರಿ ಒಂದೊಂದು ಸೈಜಲ್ಲಿ ಇದಾಗುತ್ತೆ ಅಂತೇಳಿ ಹಂಗೆ ಎತ್ತಿಟ್ಬಿಡ್ತಿದ್ದೆ. ಸೊ ಇವಾಗಂತೂ ಇನ್ನೇನು ಡಬಲ್ ಎಕ್ಸೆಲ್ ಬೇಕೇ ಬೇಕು, ಎಕ್ಸೆಲ್ಲೂ ಆಗಲ್ಲ ಇದು ಆಗಲ್ಲ, ಡಬಲ್ ಎಕ್ಸೆಲ್ ಮೇಲೆ ಬೇಕು. ಸೊ ಸರಿ, ಇವನ್ನೆಲ್ಲ ಯಾಕೆ ಇಲ್ಲೇ ಇಟ್ಕೊಂಡು ಜಾಗಗಳನ್ನ ಇದು ಮಾಡ್ಕೊಳ್ಳೋದು, ಇವೆಲ್ಲ ಕ್ಲಿಯರ್ ಮಾಡಿದ್ರೆ ಈಗ ತರೋ ಬಟ್ಟೆಗಳನ್ನ ಹೊಸದಾಗಿ ಹಾಕ್ಕೊಬೋದಲ್ವ ಜಾಗಕ್ಕೆ. ಆ ಜಾಗಕ್ಕೆ ಮರ್ಚಿ ಫೋಲ್ಡ್ ಮಾಡಿ ಎತ್ತಿಟ್ಬಿಡೋಣ, ಇವಾಗ ಬೇಡ ಇದು ಸದ್ಯಕ್ಕೆ ಅಂತೇಳಿ ಯೋಚನೆ ಮಾಡಿ ಎಲ್ಲನೂ ಫೋಲ್ಡ್ ಮಾಡ್ತಿದ್ದೀನಿ. ಫೋಲ್ಡ್ ಮಾಡೋಷ್ಟೊಳಗೆ ತುಂಬ ಟೈಮ್ ಆಗೋಯ್ತು ಆ್ಯಕ್ಚುಲಿ, ಆಮೇಲೆ ಇದೆಲ್ಲ ಎತ್ತಿಟ್ಟು. ಸೊ ನೋಡಿ, ಈ ಬ್ಯಾಗಲ್ಲಿ ಒಂದು ಫುಲ್ ಹಾಕಿಟ್ಟಿದ್ದೀನಿ, ಬೇಡದೇ ಇರೋ ಬಟ್ಟೆಗಳನ್ನ ಲಾಕ್ ಮಾಡಬೇಕು. ಇದಿಷ್ಟು ಇದೆ, ಇನ್ನು ಸ್ವಲ್ಪ ಐಟ್ ಬೇಡದಿರೋ ಬಟ್ಟೆ ಅಂದರೆ ಈಗ ಆಗದಿರೋದು, ಮತ್ತೆ ಬೇಕಾಗುತ್ತೆ ಒಂದು ವರ್ಷ ಆದಮೇಲೆ. ಸಣ್ಣ ಆದರೆ ಸಣ್ಣ ಆದರೆ ಎಸಿಯೋ ಬಟ್ಟೆ ಅಲ್ಲ, ಈಗ ಯೂಸ್ ಮಾಡೋಕ್ಕಾಗದಿರೋದು. ಹ್ಞೂ, ಸಣ್ಣ ಆದರೆ ಮಾತ್ರ, ಇಲ್ಲಾಂದರೆ ಯಾರಿಗಾದ್ರೂ ಕೊಡೋದು. ಇದರಲ್ಲೆಲ್ಲ ಸ್ವಲ್ಪ ಇನ್ನಸ್ಸು ಆ ಥರ ಎಲ್ಲ ಇದೆ. ಈ ಕಡೆ ಎಲ್ಲ ಬಂದು ಡ್ರೆಸ್ಸಸ್ಗಳಿದೆ, ಅದೆಲ್ಲ ಸ್ವಲ್ಪ ವೆಸ್ಟರ್ನ್ ಡ್ರೆಸ್ ಇತ್ತು. ಇದು ಸ್ವಲ್ಪ ಲಂಗ ದಾವಣಿ ಗೌನು ಮತ್ತು ಕುರ್ತಾಸು ಡ್ರೆಸ್ ಸೆಟ್ ಎಷ್ಟಿದೆ. ಇದನ್ನೆಲ್ಲ ಎಲ್ಲಿಗೆ ಹಾಕಿಡಲಿ ಅಂತ ಗೊತ್ತಾಗ್ತಿಲ್ಲ. ಆಲ್ರೆಡಿ ದಿವಾನ್ ಕಟ್ಟು ಫುಲ್ ಆಗಿಬಿಟ್ಟಿದೆ, ದಿವಾನ್ದು ಅದೊಂದು ದೊಡ್ಡ ಬ್ಯಾಗು ಕೂಡ ಫುಲ್ ಆಗಿದೆ. ಇವನ್ನೆಲ್ಲ ನೋಡಬೇಕು ಏನು ಮಾಡಬೇಕಂತ. ಈ ಥರ ಬ್ಯಾಗಿಗೆ ಹಾಕಿ ಈ ಥರ ಬಾಕ್ಸಿಗೆ ಹಾಕಿ ಇಟ್ಬಿಡ್ತೀನಿ. ಇನ್ನೂ ನೋಡಿ ಎಷ್ಟೊಂದಿದೆ, ನನಗಂತೂ ಸಾಕಾಗೋಗ್ತಿದೆ ಎತ್ತಿಡೋ ಅಷ್ಟರೊಳಗೆ. ಮತ್ತು ಇದು ತಗೊಂಡಾಗ ದೊಡ್ಡ ಮನೆ ಮಾಡಿರಬೇಕು, ಇದಕ್ಕೆ ಆ ಜಾಗ ಹುಡ್ಕೋದು ಅದಕ್ಕೆ ಈ ಜಾಗ ಹುಡ್ಕೋದು, ಸಾಕಾಗೋಗ್ಬಿಡುತ್ತಿದ್ದಾನೆ. ನಿಮಗೂ ಹಿಂಗೆ ಅನಿಸುತ್ತಾ? ಆಗದಿರೋ ಬಟ್ಟೆಗಳೆಲ್ಲ ಈ ಥರ ಆದಾಗ ಕೊಡೋಕ್ಕೆ ಆಗೋದೇ ಇಲ್ಲ ಅಂದಾಗ ಕೊಡ್ಬೋದು, ಬಟ್ ಇನ್ನೂ ಚೆನ್ನಾಗಿದೆ, ಇದೆಲ್ಲ ಕೊಡೋ ಅವಶ್ಯಕತೆ ಇಲ್ಲ ನೋಡಿ. ಇಲ್ಲಿ ಇದಂತೂ ತೊಗೊಂಡು ಒಂದೇ ಸರಿ ಯೂಸ್ ಮಾಡಿ ದೇವಸ್ಥಾನಕ್ಕೆ ಹಾಕ್ಕೊಂಡು ಹೋಗಿ ಬಂದಿದ್ದು, ಟೈಟ್ ಆಗೋಯ್ತು. ಇವೆಲ್ಲ ಗೌನ್ಗಳು ಆ್ಯಕ್ಚುಲಿ ಇವಾಗ ಸ್ವಲ್ಪ ಟೈಟ್ ಫಿಟ್ಟಿಂಗ್ ಹೊಲಿಸಿದ್ನಲ್ವ, ಇವಾಗಂತೂ ಆಗೋದೇ ಇಲ್ಲ. ಸೊ ಇದೆಲ್ಲ ಸ್ವಲ್ಪ ದಿನ ಆದಮೇಲೆ, ಒಂದು ವರ್ಷ ಆದಮೇಲೆ ಸಣ್ಣ ಆದರೆ ತೆಗ್ದು ಹಾಕ್ಕೊಳ್ಳೋದು, ಇಲ್ಲಾಂದರೆ ಯಾರಿಗಾದರೂ ಕೊಟ್ಟರಾಯಿತು, ಅಷ್ಟೇ ಮಾಡಬೇಕು. ಫ್ಯೂಚರಲ್ಲಿ ನಿನಗೆ ಅಂತ ಮಾಡಿಟ್ಟಿರೋ ಗಂಟುಗಳು ಕಣು ರೇವಂತ್, ನೋಡಿಲ್ಲಿ ಏನು ಆಸ್ತಿ ಮಾಡಿದ್ರು ನಿಮ್ಮಮ್ಮ, ಏನು ಮಾಡಿದ್ದಾರೆ ಅಂದರೆ ಇವೆ, ಇದೊಂದು ಗಂಟು, ಇದೊಂದು ಬ್ಯಾಗು, ಇಟ್ಕೊಂಡು ಹೋಗ್ತಾ ಇರು, ಎತ್ಕೊಂಡು ಓಡೋದೆ. ಅರ್ಥಾಯ್ತಾ ತಾತ? ಓಯ್, ಇವೆ ಗಂಟು ನಿಮ್ಗೆ ಮಾಡಿರೋದು. ಸೊ ಆಮೇಲೆ ಅಡುಗೆ ಮಾಡೋಣ ಅಂತೇಳಿ ಸೊಪ್ಪು ಸಾಂಬಾರು ಮಾಡೋಣ. ಸೊಪ್ಪು ಇತ್ತು, ಕೆಂಪು ಸೊಪ್ಪು ಮತ್ತು ಕಪ್ಪು ಸೊಪ್ಪು ಅವತ್ತು ತೊಗೊಂಬಂದಿದ್ದು, ಹಂಗೆ ಸ್ವಲ್ಪ ಎತ್ತಿಟ್ಟಿದ್ದೆ. ಸೊ ನಾರ್ಮಲಾಗಿ ಆನಿಯನ್ನು ಇದೆಲ್ಲ ಫ್ರೈ ಮಾಡಿಕೊಂಡು ಟೊಮೆಟೊ ಎಲ್ಲ ಫ್ರೈ ಮಾಡಿ ಬೇಳೆ ಬೇಯಿಸಿಟ್ಕೊಂಡಿರಲಿಲ್ಲ ಇವತ್ತು, ಡಿಫ್ರೆಂಟಾಗಿ ಅದ್ರ ಜೊತೆನೇ ಮಾಡಿಬಿಡೋಣ, ಮೂರು ವಿಷಲ್ ಮಾಡೋಣ. ಸೊಪ್ಪು ಕೂಡ ಕ್ಲೀನಾಗಿ ಬೇಯುತ್ತೆ ಮತ್ತು ಕುಕ್ ಆಗುತ್ತೆ, ಇದನ್ನು ಕೂಡ ಬೇಳೆನೂ ಕುಕ್ ಆಗಿಬಿಡುತ್ತೆ ಅಂತೇಳಿ ಟೊಮೆಟೊ ಎಲ್ಲ ಬಾರಿಸ್ಕೊಂಡು ಅದಕ್ಕೆ ಸ್ವಲ್ಪ ಚಿಲ್ಲಿ ಪೌಡರು ಮತ್ತು ಧನಿಯಾ ಪೌಡರ್ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಬೇಳೆ ನೆನೆಸಿಟ್ಕೊಂಡಿರ್ತೀನಿ ಒಂದು 10 ನಿಮಿಷ ಮುಂಚೆನೇ ಕ್ಲೀನಾಗಿ ತೊಳೆದು, ಯಾಕೆಂದರೆ ಬೇಗನೂ ಕುಕ್ ಆಗುತ್ತೆ ಬೇಳೆ. ಅದಾದಮೇಲೆ ಅದ್ರ ಜೊತೆಗೆ ಸೊಪ್ಪಿತ್ತಲ್ವ, ಸೊಪ್ಪನ್ನು ಕೂಡ ಹಾಕಿ ಕುಕ್ ಮಾಡಿ ಸಾಂಬಾರಿಗೆ ರೆಡಿ ಮಾಡೋಕ್ಕಿಟ್ಟೆ. ಒಂದೊಂದು ಸರಿ ಸಾಂಬಾರಿಗೆ ಮುಂಚೆನೇ ಒಗ್ಗರಣೆ ಹಾಕಿದ್ರೆ ಚೆನ್ನಾಗಿರುತ್ತೆ, ಒಂದೊಂದು ಸರಿ ಆಮೇಲೆ ಒಗ್ಗರಣೆ ಹಾಕಿದ್ರೆ ಟೇಸ್ಟೇ ಬೇರೆ ಬರುತ್ತೆ. ಸೊ ನಾನು ಈ ಥರ ಒಂದೊಂದು ಸರಿ ಈ ಥರನೂ ಮಾಡ್ತೀನಿ, ಒಂದೊಂದು ಸರಿ ಆ ಥರನೂ ಮಾಡ್ತೀನಿ ಸೊಪ್ಪಿನ ಸಾಂಬಾರಿಗೆ. ಸಾರಿ, ಅದಾದಮೇಲೆ ರೈಸು, ರೆಡ್ ರೈಸೇ ನಾನು ಇವಾಗ ಅದೇ ಊರಿಗೆ ಹೋಗಿ ಬಂದಾಗ್ಲಿಂದ ರೆಡ್ ರೈಸೇ ಯೂಸ್ ಮಾಡ್ತಿದ್ದೀನಿ, ಬಿಕಾಸ್ ಯಾಕೆಂದರೆ ಒಳ್ಳೆಯದು ಅಂತ ಹೇಳಿದ್ರು ಅಮ್ಮನೂ ಕೂಡ. ಅಂದರೆ ದಪ್ಪ ಇರುತ್ತೆ, ತಿನ್ನೋಕ್ಕೆ ಬೇಜಾರಾಗುತ್ತೆ, ಕಲರ್ ಒಂಥರ ಡಿಫ್ರೆಂಟಾಗಿರುತ್ತೆ, ಅದೇ ಒಂದು ಬೇಜಾರಾಗುತ್ತೆ. ಸೊ ಅದಾದಮೇಲೆ ಸ್ವಲ್ಪ ಅವನಿಗೂ ಹಾಕ್ಕೊಡೋಣ, ಅವ್ರಿಗೂ ಹಾಕೋಣ ಅಂತೇಳಿ ಸ್ವಲ್ಪ ತುಪ್ಪ ಮತ್ತು ಉಪ್ಪಿನಕಾಯಿನೂ ಎಲ್ಲ ಹಾಕಿ ಅವ್ರಿಗೆ ಹಾಕ್ಕೊಟ್ಟೆ. ನಾನು ಸ್ವಲ್ಪ ಲೇಟಾಗಿ, ನನಗೆ ಡೈಜೆಸ್ಟ್ ಆಗಲ್ಲ ಸ್ವಲ್ಪ ಇವಾಗ, ಸೊ ಲೇಟಾಗಿ ತಿನ್ನೋಣ ಅಂತೇಳಿ, ಲೇಟಾಗಿ ಬರೀ ತಿಂಡಿ ತಿಂದಿದ್ದಲ್ವ, ಅವರಿಬ್ಬರಿಗೆ ಹಾಕ್ಕೊಡೋಣ ಅಂತೇಳಿ ಹಾಕ್ಕೊಡ್ತಿದ್ದೀನಿ. ಸೊ ಆಮೇಲೆ ನನಗೆ ಹೊಟ್ಟೆ ಹಸ್ದಾಗ ತಿನ್ಕೊಳ್ಳೋಣ ಅಂತೇಳಿ. ಸ್ವಲ್ಪ ಅದು ಪ್ಯಾಕಿಂಗ್ದೆಲ್ಲ ಹಂಗೆ ಇತ್ತು, ಅದನ್ನೆಲ್ಲ ಎತ್ತಿಡ್ಬೇಕಲ್ವ, ಇನ್ನು ಅವ್ರಿಗೆ ಊಟ ಹಾಕ್ಕೊಟ್ಟು ಮಾಡೋಣ ಅಂತೇಳಿ ನಾನು ಮಾಡ್ತಿದ್ದೀನಿ. ನಾನು ಮಲ್ಗೋಕೆ ಹೋಗ್ತಿದ್ದೀನಿ ಅಷ್ಟೇ. ನಂಗೆ ಬೇಡ, ನಂಗೆ ಬೇಡ. ಹ್ಞೂ, ನಿಲ್ಸ್ಕೋ. ಎಲ್ಲಿ ರೆಡಿ ಆಗಬೇಕು? 9 ಗಂಟೆ ಆಯ್ತು, ಈಗ ಅವನು ಅಂಗಡಿ ತೆಗ್ದಿರ್ತಾನೆ. ಹ್ಞೂ, ನಿಂಗೆ ಬೇಕಾಗಿತ್ತು ತಟ್ಟೆ ಇಡ್ಲಿ ತಿಂತೀನಿ ಇರು.
ಗುಡ್ ನೈಟ್. ಅವ್ರಿಗೂ ಯಾರಿಗೂ ಹೊಟ್ಟೆ ಹಸ್ತಿರಲ್ಲ, ಅವ್ರಿಗೆ ಹೊಟ್ಟೆ ಹಸ್ದಾಗ ಬಂದು ಹೊಟ್ಟೆ ಊಟ ಅಂತ ಕೇಳೋದು. ನಾನು ಬರಲ್ಲ ಮತ್ತೆ ಅಂದ್ರೆ ಏನ್ ಮಾಡ್ತೀನಿ? ನೀನ್ ಹೋಗಿದ್ದೆ 8 ಗಂಟೆಗೆ ಮಾಡಕ್ಕೆ, ನಾನ್ ಬೇರೆ ಹೇಳ್ತೀನಿ ಬಂದು. ಹಾ, ನನಗ್ ಬೇಕಾಗಿದ್ ಮಾಡ್ಕೋಬೇಕಲ್ಲ, ನಿಮ್ಗೆ ಹೆಂಗ್ ಬೇಕಾಗಿದ್ ಮಾಡ್ಕೋತೀರ ಹಂಗೆ ನಂಗೂ ಬೇಕಾಗಿದ್ ಮಾಡ್ಕೋತೀನಿ. ನಂಗೆ ಬೇಡ, ರೇವಂತ್ ಬೇಕಾದ್ರೂ ಹೋಗು ತಿನ್ಕೊಬರಗ, ನಂಗೆ ಬೇಡ, ನಂಗೆ ಬೇಡ. ಒಂದೊಂದ್ಸರಿ ಹೋಟೆಲ್ ಫುಡ್ಗಿಂತ ಸ್ಟ್ರೀಟ್ ಫುಡ್ಡೇ ಎಷ್ಟೋ ಚೆನ್ನಾಗಿರುತ್ತೆ. ಸೊ ಇಲ್ಲಿ ಇಡ್ಲಿ, ವಡ, ಪಲಾವ್, ದೋಸೆ, ಎಲ್ಲ ಥರದ ವೆರೈಟಿ ದೋಸೆನೂ ಇತ್ತು. ಆ್ಯಂಡ್ ಒಂದ್ಸರಿ ಇಲ್ಲಿ ವಡ ತಿಂದಿದ್ವಿ, ಬರೀ ವಡ, ವಡ ತುಂಬ ಚೆನ್ನಾಗಿತ್ತು. ಒಂದ್ಸರಿ ಸರಿ ತುಂಬ ದಿನ ಆಯ್ತಲ್ಲ ಟ್ರೈ ಮಾಡೋಣ ಅಂಥೇಳಿ ಬಂದ್ವಿ. ಇಲ್ಲೇ ಜನಗಳು ನೋಡಿ, ಲೇಡೀಸ್ ಅಂತಲ್ಲ ಜೆಂಟ್ಸ್ ಅಂತಲ್ಲ ಎಲ್ಲರೂ ಕೂಡ ತಿಂತಿದ್ದಾರೆ, ತುಂಬಾ ಜನ ಕೂಡ ಇತ್ತು. ಸೊ ನಾವು ಏನೇನು ತೊಗೊಂಡ್ವಿ, ಆ್ಯಕ್ಚುಲಿ ಎಲ್ಲನೂ ಕ್ಯಾಪ್ಚರ್ ಮಾಡೋಕ್ಕಾಗಲ್ಲ, ಯಾಕೆಂದ್ರೆ ರೋಡ್ ಸೈಡ್ ಅಲ್ವಾ ಕೂತ್ಕೊಂಡು ತಿಂದ್ವಿ. ಸೊ ಹಾಗಾಗಿ ಸರಿ ಅಂತೇಳಿ ಊಟ ಮಾಡ್ಕೊಂಡು ಹೋಗ್ತಿದ್ದಾಗ ತೆಗೆದಿದ್ದು. ನಾವು ಏನು ರೇವಂತ್ ನೀನೇನು ಆರ್ಡರ್ ಮಾಡಿದೆ? ಪುದೀನ ರೈಸ. ಹಾಂ, ಪುದೀನ ರೈಸ್ ಆರ್ಡರ್ ಮಾಡಿದೆ ಅವನು. ಆಮೇಲೆ 2 ಪ್ಲೇಟ್ ವಡ ಎಕ್ಸ್ಟ್ರಾ ತೊಗೊಂಡ್ವಿ, ಆ್ಯಂಡ್ ಒಂದು ದೋಸೆ, ಆಮೇಲೆ ಇಡ್ಲಿ ವಡ ನಾವು ತೊಗೊಂಡಿದ್ದು. ಸರಿ ಅಂತೇಳಿ ಇಲ್ಲೆಲ್ಲ ಅಷ್ಟೇನು ಜನ ಇರಲಿಲ್ಲ ನಾವು ಬಂದಾಗ, ಬಟ್ ನಾವು ತಿಂತಾ ಕೂತಿದ್ವಿ ಅವಾಗ ತುಂಬ ಜನ ಇದ್ದರು. ಬಟ್ ರೇವ್ ಅಂತ ಹೇಳ್ದ ಪುದೀನ ರೈಸ್ ಚೆನ್ನಾಗಿದೆ, ಸಕ್ಕತ್ತಾಗಿದೆ ಅಂತ. ಅವನಿಗೆ ಏನೇ ಮಾಡಿದ್ರು ರೈಸ್ ಐಟಮ್ ಅಂದರೆ ತುಂಬ ಇಷ್ಟ. ಮನೇಲೂ ಅಷ್ಟೇ, ಇಡ್ಲಿ ವಡೆ ನಾರ್ಮಲ್ ನನಗೇನು ಓಕೆ ಓಕೆ ಇತ್ತು, ಚೆನ್ನಾಗೇನು ಇರಲಿಲ್ಲ. ಇಡ್ಲಿ ವಡೆ ಒಂದ್ಸರಿ ಕೊಟ್ಟರು, ನನಗೆ ಇಡ್ಲಿ 3 ಹಾಕಿರು ತಿನ್ನೋಕ್ಕಾಗಲಿಲ್ಲ. 1.5 ತಿಂದ್ಬಿಟ್ಟು 1 ವಡೆ ತಿಂದು ಸ್ವಲ್ಪ ಅವನದ್ರಲ್ಲಿ ರೈಸ್ ತೊಗೊಂಡೆ. ಆಮೇಲೆ ಅಲ್ಲೇ ಅಂಬರೀಷ್ ಸರ್ ಮನೆ ಹತ್ರ ಇತ್ತು, ಅಂಬರೀಷ್ ಮಲತ ಸರ್ ಮೇಡಮ್ ಅವ್ರ ಮನೆ, ಅವ್ರದ್ದು ಮಗನ ಮದುವೆ ಅದು ಅಭಿಷೇಕ್ ಸರ್ದು. ಸೊ ಅಲ್ಲೆಲ್ಲ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ರಿ ನೋಡಿ, ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ ಡೆಕೋರೇಷನ್ನು. ಔಟ್ಸೈಡು ಜನಗಳು ಇದ್ದರು, ಅಂದರೆ ಸೆಕ್ಯೂರಿಟೀಸ್ ಇದ್ದರು ತುಂಬ ಜನ. ಆಮೇಲೆ ಮೇಲೆ ಬಂದು ಹಳದಿ ಶಾಸ್ತ್ರ ನಡೆದಿತ್ತು ಅನಿಸುತ್ತೆ, ಅಲ್ಲೂ ಕೂಡ ಅದೊಂಥರ ಡಿಫ್ರೆಂಟಾಗಿ ಚೆನ್ನಾಗಿತ್ತು. ಸೊ ಲೈಟಿಂಗ್ಸ್ ಆಗಿರ್ಬೋದು, ಫ್ಲವರ್ಸ್ ಡೆಕೋರೇಷನ್ ಆಗಿರ್ಬೋದು ತುಂಬ ಚೆನ್ನಾಗಿತ್ತು. ನೋಡಿದ್ನಲ್ವ ನಾನು, ಸರಿ ನಿಮ್ಗೂ ಶೇರ್ ಮಾಡೋಣ ಅಂಥೇಳಿ ಮಾಡ್ತಿದ್ದೀನಿ. ಸೊ ಮದುವೆದು ಹಿಂದಿನ ದಿನದ್ದು ಇದು, ನಾಳೆ ಮದುವೆ ಅನಿಸುತ್ತೆ, 5th ಮದುವೆ ಅಂತ ಏನೋ ಅಂದಂಗಿತ್ತು. ಸೊ ತುಂಬ ಚೆನ್ನಾಗಿದೆ ಅಲ್ಲ ಡೆಕೋರೇಷನ್ ನೋಡಿದ್ರಾ? ಇನ್ನೊಂದಿನ ಮಾಡ್ತೀರಾ? ಹಾಂ, ಇನ್ನೊಂದಿನ ಮಾಡ್ತೀರಾ ಮ್ಯಾನ್? ಹೆಂಗೆ ಅಡುಗೆ ಮಾಡ್ದೇ ಚೊಕ್ ಕೊಟ್ಟಿದ್ದು 9 ಗಂಟೆವರೆಗೂ. ಇನ್ನೊಂದಿನ ಏನಾರು ಮಾಡಿದ್ರೆ ಬೆಳಗ್ಗೆ ಟೈಮು ತಿನ್ನಕ್ಕೊಡಲ್ಲ, ಮಧ್ಯಾಹ್ನ ಕೊಡಲ್ಲ. ಇವತ್ತು ಎಚ್ಚೆತ್ಕೊಂಡಿದ್ರೆ ಹುಷಾರಾಗಿ ಇದನ್ನೇ ಕಂಟಿನ್ಯೂ ಮಾಡಿ. ಏನಾದರೂ ಮತ್ತೆ ಬಾಲ ಬಿಚ್ಚಿದ್ರು ಗೊತ್ತಲ್ಲ, ಇವತ್ತಿಂದ 9 ಗಂಟೆವರೆಗೂ ಅಡುಗೆ ಮಾಡಿರಲಿಲ್ಲ. ಹಾಂ, ಹೊಟ್ಟೆಷ್ಟು ಬಂದ್ಬಿಟ್ಟು ಮಂಕೊಳಕ್ಕೆ ಹೋಗ್ತಿದ್ದಾಗ ಬರ್ತಾರೆ. ಓಹೋ, ಏನಂದ್ರೆ ಅನಿಸ್ಕೊಂಡು ಪಾಪದ ಹುಡುಗಿ ಮಾಡ್ತೀನಿ ಅಂತ. ಅಲ್ಲ, ನನ್ ಜೊತೆ ಆಟ ಆಡಕ್ ಬರ್ತಿ ನನ್ ಜೊತೆ ನೋಡಿ ಫ್ರೆಂಡ್ಸ್. ನನ್ ಜೊತೆ ಆಟ ಮಾಡ್ಕೊಂಡು ಊಟಕ್ಕೆ ಇದ್ ಮಾಡ್ತೀರಿ? ಯಾರಿಗೆ ಇದಾಗ್ತಿದ್ದು? ಹೊಟ್ಟೆ ಅಶ್ವತಿ ಹೊರಟಿದ್ದು, ಇಲ್ಲ ಅಂದ್ರೆ ಯಾರು ಹೊರಡ್ತಿರ್ಲಿಲ್ಲ. ಊಟ ಎಲ್ಲ ಆಯ್ತು, ಆದ್ರೂ ಇವತ್ತು ಊಟ ಮಾಡಿಸ್ಕೊಂಡ್ ಬಂದಿದ್ದೀನಿ, ಇನ್ನೊಂದ್ ದಿನ ಮಾಡಿಸ್ಕೊಂಡ್ ಎಚ್ಚರಿಕೆ. ಇದನ್ನ ನೋಡಿ ತಿಳ್ಕೊಡಿ, ಮೈ ವೈಫ್ ಗಿವ್ ಮೀ ವಾಟ್ ಸೌಂಡ್ ಅಡ್ವೈಸ್, 99% ಸೌಂಡ್, 1% ಅಡ್ವೈಸ್. ಅದೇ ಫ್ರೆಂಡ್ಸ್, ಎಲ್ಲರೂ ತಿಳ್ಕೊಳ್ಳಿ, ಬರ್ತೀವಿ, ಬಾಯ್ ಬಾಯ್. ತಿಳ್ಕೊಳ್ಳಿ, ಅಡ್ವಾಡ್ಸ್ಕೊಳ್ಳಿ. ಏನ ಕೆಟ್ಬೋದಿನಾ ವ್ಲಾಗ್ ಎಂಡ್ ಮಾಡ್ತೀವಿ ಅಂತ ಹೇಳೋಕ್ರ ಯಾರಾದ್ರು? ಟಾಟಾ, ಬೈ ಬೈ, ಸಿ ಯು. ಅದಲ್ಲ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.
ಸೊ ಗೈಸ್, ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದ್ಕೋತೀನಿ, ಎಂಜಾಯ್ ಮಾಡಿದ್ರೆ ಅಂದ್ಕೋತೀನಿ. ಮನೆಯವ್ರನ್ನೆಲ್ಲ ಇನ್ಕ್ಲೂಡ್ ಮಾಡಿದ್ದೀನಿ, ಕಪಿಗಳು ಹೆಂಗೆ ಮಾಡ್ತಾರೆ ನೋಡಿ ಇಬ್ಬರೂ. ಸೊ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಗ್ತಾ ಇರಿ, ನಗಿಸ್ತಾ ಇರಿ, ಖುಷಿಯಾಗಿರಿ. ಲವ್ ಯು ಆಲ್, ಬೈ ಬೈ, ಟೇಕ್ ಕೇರ್. ಅವರಿಬ್ರಿಗೂ ಮಾಡ್ತೀನಿ ಮಾಡ್ತೀನಿ ಅಂತಾರೆ, ಏನೇನೋ ಮಾಡ್ತಾರೆ. ಅದಕ್ಕೆ ಯಾವಾಗಲೂ ಒಂದೊಂದು ಸರಿ ಇಂಟರ್ವ್ಯೂಸ್ ಮಾಡಿಸೋಣ ಅಂದ್ಕೊಂಡಿದ್ದೀನಿ. ಫ್ಯಾಮಿಲಿ ವ್ಲಾಗ್ ಆಗಿರೋದ್ರಿಂದ ಅವರನ್ನು ಬಂದರೆ ಒಳ್ಳೇದಂತ, ಬಟ್ ಅವ್ರು ಏನಾರು ಮಾತಾಡಿ ಅಂದರೆ ಅವ್ರದ್ದನ್ನು ನಾನು ಎಡಿಟ್ ಮಾಡೋಷ್ಟೊಳಗೆ ಸಾಕಾಗ್ಬಿಡುತ್ತೆ. ಸೊ ಹೇಗೆ ಅನ್ನಿಸ್ತಾ ಅವರಿಬ್ಬರು ಜೋಡಿ ಮಾತಾಡಿದ್ದೆಲ್ಲ ಅಂತ. ಊಟಕ್ಕೆ ಕರ್ಕೊಂಡು ಹೋಗಿಲ್ಲ ಅಂತ, ಊಟಕ್ಕೆ ಕರ್ಕೊಂಡಂತಲ್ಲ, ಕೋಪ ಮಾಡಿಕೊಂಡಿದ್ದೆ, ಅದಕ್ಕೆ ಹಾಗೆ ಮಾಡಿದ್ದೆ.